ಬಂದಿವೆ ಪತಿಯ ಇದೆ ಅಂತ ಪ್ರಪಂಚ ತಿಳಿದಿದೆ. ಆದ್ದರಿಂದಲೇ ದೇವರನ್ನು ಆತ್ಮಾರಾಮ ಹೀಗೆ ಕರೆದದ್ದಲ್ಲವೇ. ಈಗ ಆತ್ಮಾರಾಮ ಎಂಬಂತಹ ಪರಿಕಲ್ಪನೆಯಲ್ಲಿ ಭಗವಂತ ಯಾವ ಸುಖವನ್ನು ಉಣ್ಣುತ್ತಾನೋ, ಭಗವಂತನ ಎದೆಯಲ್ಲೇ ಸ್ಥಾನವನ್ನು ಪಡೆದಿರುವಂತಹ ಈ ಲಕ್ಷ್ಮಿಯು ಕೂಡ ಒಳಗಿಂದೊಳಗೆ ಆ ಒಂದು ಸುಖ ತರಂಗ ತರಂಗವಾಗಿ ಅನುಭವಕ್ಕೆ ಬರುತ್ತಾ ಇದೆ. ಒಂದೇ ವಿಸ್ತರಿಸಿ ಬಹುವಾದದ್ದೆಂಬುದನ್ನು ಒಪ್ಪಿದರೆ ತನ್ನ ವಿಸ್ತಾರದಲ್ಲೇ ತಾನು ಸುಖಿಸುವವನು, ತನ್ನಲ್ಲೇ ತಾನು ಆನಂದವನ್ನು ಹೊಂದದೆ ಗತ್ಯಂತರ ಉಂಟೆ? ಹೌದು ಇಲ್ಲ. ಆದ್ದರಿಂದಲೇ ತಾನೇನು ಮಾಡಿದ್ರು, ಎಲ್ಲಿ ರಮಿಸಿದ್ರು, ತನ್ನಲ್ಲೇ ತಾನು ರಮಿಸಿದ ಹಾಗೆ ಅದೊಂದು ಭಗವತ್ ಸುಖದ ಅನುಭವ. ಹೌದು ಸ್ವಾಮಿ, ನನಗೀಗ ಆಗುತ್ತಿರುವುದು ಅದೇ. ಪಕ್ಕದಲ್ಲಿ ನೋಡಿದರೆ ಮಹಾಶೇಷ, ಮಹಾಶೇಷನನ್ನೇ ಆಸನವನ್ನಾಗಿರಿಸಿಕೊಂಡದ್ದು, ಶಯನಕ್ಕೆ ಅವನನ್ನೇ ಇರಿಸಿಕೊಂಡದ್ದಲ್ವೇ. ಹಾಗೆಂದು ಕಾಲೊತ್ತುವುದಕ್ಕೆ ನಾನೇ ಇದ್ದೇನೆ ಪಕ್ಕದಲ್ಲಿ. ಸುತ್ತ ನೋಡಿದರೆ ಸಾಗರ ಅಲೆ ಅಲೆಯಾಗಿ ಒಂದು ವಿಚಿತ್ರವಾದಂಥ ಅನುಭವವನ್ನು, ಸುಖದ ಅನುಭವವನ್ನು ಮನಸ್ಸಿಗೆ ಕೊಡ್ತದೆ. ಹೀಗೆ ಯಾವ ಕಡೆಯಲ್ಲಿ ನೋಡಿದರೂ ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ದ್ವಂದ್ವವಾಗಿರುವಂಥ. ಯಾಕೆಂದರೆ ವಾಸುಕಿಯೋ ಶೇಷನು, ಆ ವರ್ಗದವರೆಲ್ಲ ಸಂಕೇತಿಸುವುದು ವಿಷವನ್ನೇ ತಾನೆ. ವಿಷದ ಹಾವನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ರು ಕೂಡ ಇರುವುದಲ್ಲಿ ಅಮೃತದ ಕಡಲಿನಲ್ಲಿ. ಪ್ರಪಂಚದ ಸಾಮಾನ್ಯ ತಿಳುವಳಿಕೆಯ ಪ್ರಕಾರ ವಿಷ ಮತ್ತು ಅಮೃತ ಪರಸ್ಪರ ವಿರುದ್ಧಾತ್ಮಕವಾದದ್ದು. ಆ ವಿರುದ್ಧದ ಭಾವ ಇಲ್ಲಿಲ್ಲಲ್ಲ, ವೈರುಧ್ಯ ಇಲ್ಲ ಇಲ್ಲಿ. ಅದೇ ಒಂದು ವಿಚಿತ್ರ. ಈ ವಿಚಿತ್ರವಾದಂತಹ ವಾತಾವರಣದಲ್ಲಿ, ಈ ಸನ್ನಿವೇಶದಲ್ಲಿ ನಾನು ಕುಳಿತು ಯೋಚಿಸುವಾಗ ಆ ವೈಚಿತ್ರ್ಯವು ನನ್ನನ್ನು ಪ್ರಭಾವಿಸುತ್ತದೆ. ಆ ವೈಚಿತ್ರ್ಯವನ್ನು ಲೋಕವೂ ಗಮನಿಸಿದೆ. ಆಚರಿಸುವುದಕ್ಕೆ ಯೋಗ್ಯವಾದದ್ದನ್ನು ಧರ್ಮ ಅಂತಲೂ, ಆಚರಣ ಯೋಗ್ಯವಲ್ಲದೆ ತಿರಸ್ಕಾರ ಯೋಗ್ಯವಾದದ್ದನ್ನು ಅಧರ್ಮ ಅಂತಲೂ ಗುರುತಿಸಿದ ಲೋಕ, ದೇವರನ್ನು ಪೂಜಿಸುವಾಗ ಧರ್ಮಾಧರ್ಮಗಳಿಗೆ ಅಧಿಷ್ಠಾತೃ ಅಂತ ಅವನನ್ನೇ ಅಂಗೀಕರಿಸಿ ಪೂಜಿಸುವುದು ತಾನೆ. ಆದ್ದರಿಂದಲೇ ನಿಮ್ಮನ್ನು ಅರ್ಚನೆಯಲ್ಲಿ ಆರಾಧಿಸುವ ಲೋಕರು ಹೇಳುವ ಮಾತು ನಾನು ತಿಳಿದಿದ್ದೇನೆ. ಧರ್ಮಾಯ ನಮಃ ಅಂತ ಹೇಳುತ್ತಾರೆ, ಹೌದು, ಅಧರ್ಮಾಯ ನಮಃ ಅಂತ ಹೇಳುತ್ತಾರೆ, ವೈರಾಗ್ಯಾಯ ನಮಃ ಅಂತ ಹೇಳುತ್ತಾರೆ, ಅವೈರಾಗ್ಯಾಯ ನಮಃ ಅಂತ ಹೇಳುತ್ತಾರೆ. ಆದ್ದರಿಂದ ದ್ವಂದ್ವಕ್ಕೆ ಅತೀತನಾದಂಥವನು ನನ್ನ ಪತಿ ಎನ್ನುವುದು ಒಂದು ಸಂತೋಷಕ್ಕೆ ಕಾರಣ. ಆದರೆ ಸ್ವಾಮಿ, ನೀವು ನನ್ನೆಡೆಗೆ ಮುಖ ಮಾಡಿ ಲಕ್ಷ್ಮೀ ನಿನಗೆ ಏನನ್ನಿಸ್ತದೆ ಅಂತ ನಿಮ್ಮ ಕಣ್ಣನ್ನು ಸ್ವಲ್ಪ ಅರಳಿಸಿ, ಅದರೊಂದು ವಿಶೇಷವಾದಂತಹ ಕಾಂತಿಯನ್ನು ಹೊರಳಿಸಿ, ಆ ತುಟಿಯನ್ನು ಸ್ವಲ್ಪ ತೆರೆದು ನನ್ನ ಕಡೆಗೆ ನೋಡುವಾಗ ಎಷ್ಟು ಚಂದ. ನೀವು ಚಂದ ಅಂದ್ರೆ ವರ್ಣಿಸುವುದಕ್ಕೆ
ವರ್ಣಿಸುವುದಕ್ಕೆ ಉಪಮೆ ಎನ್ನುವುದು ಆಧಾರವಾಗಿ ದೊರೆಯುತ್ತದೆ ನಮ್ಮವರಿಗೆ. ಹೆಣ್ಣಿಗೆ ಏನಾದರೂ ಉಪಮೆ ಸಿಗಬೇಕಿದ್ರೆ ಹೂವಲ್ಲದೆ ಇನ್ನೇನು? ಹೆಣ್ಣಿನ ಮನಸ್ಸೇ ಹೂವು ಅಂತ ಹೇಳ್ತಾರೆ, ಹೂವಿನ ಮನಸ್ಸು ಅಂತ. ನನ್ನನ್ನು ಲೋಕದಲ್ಲಿ ಪ್ರತಿಮೆ ರೂಪದಲ್ಲಿ ಆರಾಧಿಸುವವರೆಲ್ಲ ರಾಶಿ ರಾಶಿ ಮಲ್ಲಿಗೆ ಹಾಕಿ ನಾನು ಕೆಲವೊಮ್ಮೆ ಅಂದ್ರೆ ವಿಗ್ರಹ ರೂಪದಲ್ಲಿ ಕಾಣದ ಹಾಗೆ ಮಾಡಿಯೂ ಪೂಜಿಸ್ತಾರೆ. ಹೋಗಿ ನೋಡಿದ್ರೆ ಲಕ್ಷ್ಮಿಯಲ್ಲಿಂದ ಹುಡುಕಬೇಕು ರಾಶಿ ರಾಶಿ ಮಲ್ಲಿಗೆ ಮಾಲೆ ಇರುವುದು. ನನಗೆ ಹಾಗಲ್ಲ, ನೀವು ಆ ಎರಡು ತುಟಿಗಳನ್ನು ತೆಗೆದು ತೆರೆದು ನನ್ನ ಕಡೆಗೆ ನೋಡಿ ಆ ಹಸನ್ಮುಖತೆಯಿಂದ ಲಕ್ಷ್ಮೀ ನಿನಗೆ ಹೇಗನ್ನಿಸ್ತದೆ ಅಂತ ಹೇಳುವಾಗ ಕುಂದ ಕುಟ್ಮಲ ರದನ ನಿಮ್ಮ ಆ ದಂತ ಪಂಕ್ತಿಗಳಿದ್ದಾವಲ್ಲ. ಕೆಲವರೇನೋ ಹೇಳ್ತಾರೆ ಅದೇನೋ ದಾಳಿಂಬೆ ಬೀಜದ ಹಾಗೆ ಅಂತ, ನನಗೆ ಹಾಗೆ ತೋರುವುದಿಲ್ಲರಿ ಮದಂತ ಪಂಕ್ತಿ. ಮೊಗ್ಗು ಮಲ್ಲಿಗೆ ಇದೆ ಅಲ್ಲ, ಅದನ್ನು ಮಾಲೆಯಾಗಿ ನಿಮ್ಮ ತುಟಿಯ ಒಳಗೆ ಇರಿಸಿದರೆ ಎಂತ ಆನಂದ ಹೆಣ್ಣಿಗಾಗಬಹುದು. ನನ್ನಲ್ಲಿ ಹೆಂಡನ ಇದೆ, ಹೆಣ್ಣಿಗಾಗಬಹುದು ಅಂತ ಒಂದು ಸಂತೋಷ. ಒಮ್ಮೊಮ್ಮೆ ನಾನು ನನ್ನ ಆರಾಧನಾ ಸ್ಥಳದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸಿದ್ದುಂಟು. ಆವಾಗೆಲ್ಲ ಆ ಎಳೆಯ ಮಲ್ಲಿಯ ಮುಗ್ಗುಂಟಲ್ಲ ಅದನ್ನು ಕೆಲವರೆಲ್ಲ ಮೋಸುವುದು, ಕೆಲವರು ಹೀಗೆ ಮುಟ್ಟುವುದು ಹೀಗೆ ಮುಟ್ಟುವುದು ಹೀಗೆ ಮುಟ್ಟುವುದು. ಕಾರಣ ಏನು? ಅದರೊಂದು ಪರಿಮಳ ಇದೆ, ಆಕರ್ಷಣೆ ಇದೆ. ಅಂದರೆ ಅದು ಕಣ್ಣಿಗೆ ಎಂತ ಒಂದು ಆನಂದದ ಅನುಭವವನ್ನು ಕೊಡುತ್ತದೋ ಮನಸ್ಸನ್ನು ಹಾಗೆ ಪ್ರಫುಲ್ಲಿತಗೊಳಿಸುತ್ತದೆ ಎನ್ನುವುದೇ ತಾತ್ಪರ್ಯ. ಪ್ರಫುಲ್ಲಿತವಾದಂತಹ ಲಕ್ಷ್ಮಿಯ ಮನಸ್ಸಿನಲ್ಲಿ ಹೃದಯದಲ್ಲಿ ಬರತಕ್ಕಂತಹ ಭಾವ ತರಂಗಗಳಲ್ಲಿ ಮಾಧ್ಯಮ ರೂಪದಲ್ಲಿ ಬರತಕ್ಕಂತಹ ವಚನಗಳನ್ನು ತಾವು ಆಲಿಸಬೇಕು ಸ್ವಾಮಿ. ಧಾರಾಳ ಕೇಳುವ ಪ್ರಪಂಚವನ್ನು ಪಾಲಿಸುವಂತಹ ನಿಮ್ಮ ಆ ಒಂದು ಕೌಶಲ್ಯ ಇದೆ ಅಲ್ಲ, ಅದನ್ನು ಎಣಿಸುವಾಗಲೇ ನನಗೆ ಆಶ್ಚರ್ಯವಾಗುವುದು. ಆದಿಮಾಯೆ ಬಹಳ ಹಿಂದೆ ಮೂವರನ್ನು ಸೃಷ್ಟಿಸಿದ್ದು ಅಂತ ಒಂದು ಕತೆ ಕೇಳಿದ್ದೇನೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಪಾಲನಾಕತ್ವವಾಗಿರಬೇಕಾದವನು ವಿಷ್ಣು ಅಂತ ನಿಮಗೆ ನಿಯಮವಾಯಿತಂತೆ. ಆದರೆ ಪಾಲನೆ ಮಾಡುವ ನಿಮ್ಮ ವೈಖರಿ ಇದೆಯಲ್ಲ, ಆ ವಿಧಾನ ಇದೆಯಲ್ಲ, ಆ ಕೌಶಲ್ಯ ಇದೆಯಲ್ಲ, ಅದು ಯಾರಲ್ಲಾದರೂ ಬೆರಗನ್ನು ಮೂಡಿಸಬೇಕೆ. ಮಾಡುವ ಕೆಲಸವನ್ನು ಪತಿ ಮಾಡುವುದರಿಂದ ಸತಿಯಾದವಳು ಹೊಗಳಿದರೆ ವಿಶೇಷ ಇಲ್ಲ, ಆದರೆ ಗಮನಿಸಿ ಅನ್ವೇಷಿಸಿ ಈ ನಿಗಮನಕ್ಕೆ ಬಂದದ್ದು ಅಥವಾ ನಾನು ಯಾರನ್ನು ಹೊಗಳ್ತಾ ಇದ್ದೇನೆ ಅಂತ ಮಾತ್ರ ನೋಡಿ ಹೊಗಳ್ತಾ ಇರುವುದು? ನಿಮ್ಮನ್ನು ನೋಡಿಯೇ ನಾನೀಗ ಹೊಗಳುವುದು. ಹೊಗಳುವುದಕ್ಕೆ ನೀವು ಮಾಡಿರುವಂತಹ ಪ್ರಪಂಚ ಪಾಲನೆಯ ಕೌಶಲದ ವಿಧಾನ ಇದೆಯಲ್ಲ, ಅದು ಕಾರಣವಾಗಿದೆ. ನೀವು ಏನೇನು ಅವತಾರವನ್ನು ತಾಳ್ತೀರಿ? ಬ್ರಹ್ಮನ ಮುಖದಿಂದ ಪ್ರಪಂಚದಲ್ಲಿ ಸೃಷ್ಟಿಯಾದಂತಹ ಆ ನಾಲ್ಕು ವೇದಗಳು ಅಂತ ತಿಳಿದಿವೆ. ಭೇದ ಬಿಜ್ಜಕನಾದಂತಹ ಬ್ರಹ್ಮ ಪ್ರಪಂಚಕ್ಕೆ ಕೊಟ್ಟಂತಹ ಜ್ಞಾನ ರಾಶಿ ವೇದ. ವೇದಗಳು ಸೋಮಕನೆಂಬವನಿಂದ ಕತ್ತೊಯ್ಯಲ್ಪಟ್ಟಿತು ಅಂತ ಒಂದು ಕತೆ ಕೇಳಿದ್ದೇವೆ. ಆದರೆ ಕತ್ತೊಯ್ಯಲ್ಪಟ್ಟಂತ ವೇದದ ರಾಶಿಯನ್ನು ಜ್ಞಾನ ರಾಶಿಯನ್ನು ಪುನಃ ಪ್ರಪಂಚಕ್ಕೆ ಕೊಟ್ಟು ಪ್ರಪಂಚವನ್ನು ಸರಿಯಾದ ಸ್ಥಿತಿಯಲ್ಲಿ ಪಾಲನೆ ಮಾಡುವ ಹೊಣೆಗಾರಿಕೆ ನಿಮಗಲ್ವ ಸ್ವಾಮಿ? ಸರಿ, ಆವಾಗ ಹೇಗೆ ಅವನನ್ನು ಪಾಲಿಸುವುದು ಅಂತ ಹೇಳಿದ್ರೆ ಈ ವೇಷ ಅಲ್ಲ, ಈ ಆವೇಶವೂ ಅಲ್ಲ, ಈ ಪರಿವೇಶವೂ ಅಲ್ಲ, ಈ ಸನ್ನಿವೇಶವೂ ಅಲ್ಲ. ಅದೆಂಥದ್ದು ಸಣ್ಣ ಮೀನಾದದ್ದಂತೆ, ಯಾವುದೋ ಋಷಿಗೆ ನೀವು ಸಿಗುವುದಂತೆ, ಮತ್ತೆ ಅದು ಆಹಾರ ಋಷಿ ಕಮಂಡಲಲ್ಲಿ ಇಡುವುದಂತೆ, ಆಮೇಲೆ ಕೆರೆಯಲ್ಲಿ ಹಾಕುವುದಂತೆ. ಅದು ಮತ್ಸ್ಯವಾಗಿ ಬೆಳೆದು ಮತ್ಸ್ಯಾವತಾರದಲ್ಲಿ ಸೋಮಕನನ್ನು ತರಿದು ನೀವು ವೇದವನ್ನು ಪ್ರಪಂಚಕ್ಕೆ ಕೊಟ್ಟ ಆ ಮತ್ಸ್ಯಾವತಾರವನ್ನು ಕಲ್ಪಿಸಿಕೊಳ್ಳುವಾಗಲೇ ಎಂಥ ಒಂದು ಪಾಲನೆಯ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಕೌಶಲ ಅಂತ ನನಗೆ ಅನ್ನಿಸುವುದು. ಆಮೇಲೆ ಮೇಲ್ನೋಟಕ್ಕೆ ನನ್ನ ಹುಟ್ಟಿನ ಸಂದರ್ಭ ಸಮುದ್ರ ಮಥನ ಕಾಲದಲ್ಲಿ ಮತ್ಸ್ಯಾವತಾರ. ಲೀಲೆಯೋ ಆಟವೋ ಉದ್ದೇಶಿತವೋ ಅನುದ್ದೇಶಿತವೋ ನಾನೊಂದು ಅರಿಯೇ. ಆದರೆ 33 ಕೋಟಿ ದೇವತೆಗಳು, 66 ಕೋಟಿ ಏನೋ ರಾಕ್ಷಸರು ಅವರೆಲ್ಲ ಒಟ್ಟು ಸೇರಿದಂದ್ರೆ, ಆಮೇಲೆ ಆ ಮಂದರ ಪರ್ವತವನ್ನು ತಂದ್ರಂತೆ, ಕ್ಷೀರ ಸಾಗರವನ್ನು ಮಥನ ಮಾಡುವುದಕ್ಕೆ ಮುಂದಾದ್ರಂತೆ,
ವಾಸುಕಿಯನ್ನೇ ಹಗ್ಗವಾಗಿ ಬಳಸಿದ್ರಂತೆ ಮಂದರ ಪರ್ವತ ಕೆಳಗೆ ಮುಳುಗುತ್ತಾ 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 ಇರುವಂತ ಕಾಲದಲ್ಲಿ ಈ ಕೆಲಸ ಸುರಳೀತವಾಗಿ ಸಾಗಬೇಕೆಂಬಂತ ಸತ್ಸಂಕಲ್ಪದಿಂದ ಇನ್ನೊಂದು ಅವತಾರವಾಯಿತು ಅಂತ ಕೇಳಿದ್ದೇನೆ. ಅವತರಿಸಿದ್ದು ಯಾರು? ನನ್ನ ದೇವ್ರೆ. ಒಂದು ಮತ್ಸ್ಯ ಅವತಾರ, ಆಮೇಲೆ ಕೂರ್ಮಾವತಾರ, ಅದು ಮೀನು, ಇದು ಆಮೆ. ಇದಕ್ಕೆಲ್ಲ ನೀವು ಏನೆಲ್ಲ ಅರ್ಥವನ್ನು ಕಲ್ಪಿಸಿಕೊಂಡಿದ್ದೀರೋ, ಅಥವಾ ಈ ಆಖ್ಯಾನದಲ್ಲಿ ನಿಮ್ಮ ಪಾಲನೆಗೆ ಒಳಗಾಗುವಂತಹ ಜನರು ಅವರವರ ಬುದ್ಧಿಮತ್ತೆಗೆ ಸರಿಯಾಗಿ ಏನೇನು ವ್ಯಾಖ್ಯಾನ ಮಾಡಿಕೊಳ್ಳಿ ಅಂತ ಹೇಳಿಕೊಂಡು ಅದ್ಭುತವೂ ವಿಚಿತ್ರವಾದಂತಹ ಈ ರೂಪವನ್ನು ತಾಳಿದ್ದೋ, ರೂಪವೋ ಅವತಾರವೋ ನಾನರಿಯೇ, ಮತ್ಸ್ಯಾವತಾರವಾಗಲಿ ಕೂರ್ಮಾವತಾರವಾಗಲಿ, ಆಮೇಲಿಂದ ವರಾಹ, ಶ್ವೇತವರಾಹ ಅಂತ ಹೇಳ್ತಾರೆ. ಅಂದ್ರೆ ಒಂದು ದೇವರಿಗೆ ಸಾವಿರ ಹೆಸರಿರ್ತದೆ. ಆ ಸಾವಿರ ಹೆಸರಿರುವಂತಹ ಒಂದು ದೇವರೇ ಸಾವಿರ ಬಗೆಯಲ್ಲಿ ವೇಷದಾಳಿದವಾಗ ಒಂದೊಂದು ವೇಷಕ್ಕೂ ಬೇಕಾದವರು ಬೇಕಾದ ಹೆಸರನ್ನು ಕೊಡ್ತಾರೆ. ಇಷ್ಟೆಲ್ಲ ಅದ್ಭುತವಾದಂತ ವಿಧಾನದಲ್ಲಿ ಲೋಕದಲ್ಲಿ ತಾನೆಲ್ಲ ವ್ಯಾಪ್ತನಾಗಿದ್ದೇನೆ ಎನ್ನುವುದಕ್ಕೆ ಹೊಸ ಅರ್ಥವನ್ನು ಹೊಸ ವ್ಯಾಖ್ಯಾನವನ್ನು ಕೊಟ್ಟವರು ನೀವು. ಹೀಗೆ ಮತ್ಸ್ಯ, ಕೂರ್ಮ, ವರಾಹ ರಾಕ್ಷಸರನ್ನು ಕೊಲ್ಲುವುದಕ್ಕೆ ಹಾಗೆ ಮಾಡಿದ್ದು ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದು ಅವತಾರಕ್ಕೆ ಒಂದೊಂದು ಉದ್ದೇಶ ಕಾಣಿಸಿಕೊಂಡದಷ್ಟೇ. ಆದರೆ ಅದೇ ಉದ್ದೇಶವೋ ನನಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ಇಷ್ಟೆಲ್ಲ ಅವತಾರವನ್ನು ಮಾಡುವಂತಹ ಸಾಮರ್ಥ್ಯ ನನ್ನ ಪತಿ ದೇವರಿಗೆ ಉಂಟಲ್ಲ ಅಂತ ಎಣಿಸುವಾಗ ಬಹಳ ಸಂತೋಷ. ನಾನು ಧನ್ಯಳು ಅಪ್ಪ, ಎಷ್ಟು ಶಕ್ತಿ ನನಗೆ ತೋರಿದ ಹಾಗೆ. ಈಗ ಲೋಕದವರೆಲ್ಲ ಈ ಎಲ್ಲ ಅವತಾರವನ್ನು ಭಕ್ತಿಯಿಂದ ಕಂಡು ದೇವರಂತ ಆರಾಧಿಸರಿ, ಆದರೆ ಮೀನಿನಲ್ಲಿ ಒಂದಷ್ಟು ಶಕ್ತಿಯಲ್ವ, ಆಮೆಯಲ್ಲೂ ಅಷ್ಟು ಶಕ್ತಿಯಲ್ವ, ಆ ಶ್ವೇತ ವರಾಹದಲ್ಲೂ ಅಷ್ಟು ಶಕ್ತಿಯಲ್ವ, ಮತ್ತೆ ಕಾಣಿಸಿಕೊಂಡಂತ ನೃಸಿಂಹನಲ್ಲಿ ಅದೇ ಶಕ್ತಿಯಲ್ವ. ಹೀಗೆ ಎಲ್ಲ ಆಮೇಲೆ ವಾಮನಾಥ ಎಲ್ಲ ಅವತಾರದಲ್ಲಿಯೂ ಕೂಡ ಒಂದೊಂದು ಬಗೆ, ಅಂದ್ರೆ ಪ್ರಪಂಚ ತಿಳಿಯುವ ರೀತಿಯಲ್ಲಿ ನೀವು ಅವತರಿಸಿದ್ದು ಅಥವಾ ಸಮಯ ಸಂದರ್ಭಕ್ಕೆ ಬೇಕಾಗಿ ಆ ರೂಪವನ್ನು ಧರಿಸಿದ್ದು ಏನೇ ಆದರೂ ಕೂಡ ಈ ಎಲ್ಲ ಅವತಾರಗಳ ವೈಖರಿಯಲ್ಲಿ ಒಂದು ಅರ್ಥಕ್ಕೆ ಪುಷ್ಟಿಯನ್ನು ಕಟ್ಟಾಗಿ ಆಗಿದೆ, ಒಂದು ಮಾತಿಗೆ. ಯಾವುದಕ್ಕೆ? ದೇವರೆಂದರೆ ವಿಸ್ಮಯ, ದೇವರೆಂದರೆ ನಿಗೂಢ, ದೇವರೆಂದರೆ ಅದ್ಭುತ, ದೇವರೆಂದರೆ ಅರ್ಥ ಮಾಡಿಕೊಳ್ಳದೆ ಇರುವಂತಹದ್ದು ಇದಲ್ಲ ಮತ್ತೆ ಯಾವುದು ಗೊತ್ತಿಲ್ಲ. ನಾ ಇತಿ ನೇತಿ ನೇತಿ, ಆ ನೇತಿಗೆ ಕಾರಣರಾದವರು ಯಾರು ಅಂತ ಹೇಳಿದರೆ ಅದಲ್ಲ ಅವನು ಅಂತಾದರೆ ನನ್ನ ನಾರಾಯಣ ಸ್ವಾಮಿ. ನಿಮ್ಮ ವಕ್ಷಸ್ಥಳದಲ್ಲಿ ನನಗೆ ಸ್ಥಾನವನ್ನು ಕೊಟ್ಟು ಲಕ್ಷ್ಮಿ ಬೇರೆ ಅಲ್ಲ ನಾರಾಯಣ ಬೇರೆ ಅಲ್ಲ ಅಂತ ಪ್ರಪಂಚ ಸದಾಕಾಲ ತಿಳಿಯುವ ಹಾಗೆ ಮಾಡಿ ನನಗೊಂದು ಧನ್ಯತೆಯನ್ನು ಕೊಟ್ಟದ್ದಿಲ್ಲ ಇದೆಯಲ್ಲ. ದೇವರ ಶಕ್ತಿಯನ್ನು ಈ ಬಗೆಯಲ್ಲಿ ಕಾಣುವ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟದ್ದುಂಟಲ್ಲ. ಯಾವ ಹೆಂಡತಿಗೆ ಸಂತೋಷ ಆಗಲಿಕ್ಕಿಲ್ಲ ನನ್ನ ಗಂಡ ಈ ಬಗೆಯಲ್ಲಿ ಶಕ್ತಿವಂತ ಅಂತ ಹೇಳಿಕೊಂಡು ನಿಮ್ಮ ಶಕ್ತಿಯನ್ನು ಯೋಚಿಸುವಾಗ, ಶಕ್ತಿಯ ವಿನಿಯೋಗದ ಕೌಶಲದ ಬಗ್ಗೆ ನಾನು ಆಲೋಚನೆ ಮಾಡುವಾಗ ರೋಮಾಂಚನ ಆಗುತ್ತದೆ. ನಿಮ್ಮ ಕಾಲನ್ನು ಮತ್ತೆ ಗಟ್ಟಿಯಾಗಿ ಒತ್ತಬೇಕು ಅಂತ ಅನ್ನಿಸ್ತದೆ. ಸರ್ವಶಕ್ತನಾದವನಿಗೆ ಸರ್ವಜ್ಞನಾದವನಿಗೆ ಸಮಸ್ಯೆ ಇಲ್ಲ ಅಂತ ಲೋಕದ ಪರಿಭಾವನೆ, ಲೋಕದ ನಿರ್ಣಯ. ಹೌದು, ಸಮಸ್ಯೆ ಉಂಟು ಅಂತ ಸ್ಥಾಪನೆ ಮಾಡ್ಲಿಕ್ಕೆ ಪ್ರಶ್ನೆ ಕೇಳಿದ್ದು ಅಲ್ಲ, ನಿನಗೇನಿಸ್ತದೆ ಅಂತ. ಆದರೆ ಒಂದನ್ನು ಗಮನಿಸಬೇಕು. ಏನನ್ನು? ಸರ್ವಜ್ಞನಾದವನಿಗೆ ಕುತೂಹಲ ಇಲ್ಲ, ಸರ್ವಜ್ಞನಾದವನಿಗಿಲ್ಲ. ಎಲ್ಲರೂ ಮುಂದೇನು ಅಂತ ಅರಿಯದೆ, ಮುಂದೆ ಯಾರನ್ನು ಈಕೆ ಹೊಂದುತ್ತಾಳೆ ಅಂತ ತಿಳಿಯದ ಕಾಲದಲ್ಲಿ ಕತ್ತನ್ನು ಉದ್ದವಾಗಿಸಿದ್ರು. ನೋಡ್ತಾ ಸರ್ವಜ್ಞನಿಗೂ ಪ್ರಶ್ನೆ ಇಲ್ಲ, ಪೂರ್ಣ ಅಜ್ಞನಿಗೂ ಪ್ರಶ್ನೆ ಇಲ್ಲ. ಏನು ತಿಳಿಯದವನಿಗೆ? ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿದೆ ಬಂತು ಅಂತ ಯಾರೋ ಲೋಕದಲ್ಲಿ ಹೇಳ್ತಾರಂತೆ. ಒಂದು ಮತ್ತೆ ಅವರಿಗೆ ಪ್ರಶ್ನೆ ಹುಟ್ಟಿಸುವುದಕ್ಕಾಗುತ್ತದೆ ಅಂತಲೂ ಗೊತ್ತಿಲ್ಲ, ಅಜ್ಞತೆ ಇದ್ದ ಆದ್ದರಿಂದ ಪ್ರಶ್ನೆ ಇಲ್ಲ. ಎಲ್ಲವನ್ನು ತಿಳಿದವರಿಗೆ ಪ್ರಶ್ನೆಯೇ ಬೇಡ ಅಂತ ಅನ್ನಿಸ್ತದೆ, ಆದ್ದರಿಂದಲೂ ಅವರಲ್ಲಿ ಪ್ರಶ್ನೆ ಇಲ್ಲ. ಪೂರ್ಣಾನಂದ ಸ್ವರೂಪ ನಿನ್ನನ್ನು ಕಂಡ ಕ್ಷಣದಲ್ಲೂ ಕೂಡ ಭವಿಷ್ಯದ ಕುರಿತಾಗಿ ಅಜ್ಞತೆ ಇದ್ದವರೆಲ್ಲ ಕತ್ತನ್ನು ಉದ್ದಾಗಿಸಿದರು. ಸರ್ವಜ್ಞನಾದಂತಹ ನಾನು ಸ್ಮೇರಮುಖನಾಗಿ ಉಳಿದೆ. ನೀವು ನೆಗಾಡ್ತಾ ಇರುವುದೇ,
ನೀನು ಸನ್ನಿಹಿತಳಾದೆ, ನಿನ್ನ ಪಾಣಿಗ್ರಹಣ ಆಯಿತು, ನೀನು ಬಯಸಿದ ಆವಾಸ ಸ್ಥಾನವನ್ನು ನಿನಗೆ ಕಲ್ಪಿಸಿಕೊಟ್ಟೆ, ನೀನಾಗಿ ಮನಮೆಚ್ಚಿದ ಕಾಯಕದಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡೆ. ಇಷ್ಟು ಸಮೀಪಗತಳಾದಂತಹ ನೀನು ನನ್ನನ್ನು ಅರ್ಥೈಸಿಕೊಂಡ ಬಗೆ ಹೇಗೆ ಅಂತ ನಿನ್ನಲ್ಲಿ ಕೇಳಿದ್ದು ಯಾಕೆ ಅಂತಂದ್ರೆ, ಯಾಕೆ ನನ್ನ ಸರ್ವಶಕ್ತತೆಯನ್ನು ಇನ್ನೂ ಹೇಗೆಲ್ಲ ವಿನಿಯೋಗಿಸಬಹುದು ಅಂತ ನನಗೆ ಒಂದು ಚಿಂತಿಸುವುದಕ್ಕೆ ಅನುಕೂಲ ಆಗುವ ಹಾಗೆ ಒಂದು ಸ್ಫೂರ್ತಿ ನಿನ್ನಿಂದ ಹೊಮ್ಮುತ್ತದೆ ಎಂಬ ನಿರೀಕ್ಷೆಯಲ್ಲಿ ಕೇಳಿದ್ದು. ಏನು ಮಾಡಿದ್ರು ಇದನ್ನು ಹೀಗೂ ಮಾಡಬಹುದಿತ್ತಲ್ಲ ಅಂತ ಹೇಳುವವರಿದ್ದಾರೆ. ಯಾಕೆ ಅಂತಂದ್ರೆ ಸರ್ವಶಕ್ತತೆಗೆ ಎಲ್ಲವೂ ಕೂಡ ಸಾಧ್ಯತೆಗಳೇ ಇರುವುದು. ಆದ್ದರಿಂದ ಈ ತನಕ ಮಾಡಿದ್ದನ್ನೆಲ್ಲ ಗಮನಿಸಿದ ನಿನಗೆ, ನನ್ನ ಸ್ವರೂಪದ ಕುರಿತಾಗಿ ಸ್ಪಷ್ಟತೆಯುಳ್ಳ ನಿನಗೆ, ಇದನ್ನು ಹೀಗೂ ಮಾಡಬಹುದು ಎಂಬ ಸ್ಫೂರ್ತಿಯನ್ನು ಉಕ್ಕಿಸುವಂತಹ ಮಾತುಗಳನ್ನು ಆಡ್ಲಿಕ್ಕೆ ಆಗುತ್ತದೋ ಎಂಬ ನಿರೀಕ್ಷೆಯಲ್ಲಿ ಕೇಳಿದ್ರೆ, ಪೂರ್ವಕೃತಿಗಳನ್ನೆಲ್ಲ ಸ್ಮರಿಸಿಕೊಳ್ಳುತ್ತಾ ಧನ್ಯತೆಯನ್ನು ವ್ಯಕ್ತಪಡಿಸ್ತಾ ಇದ್ದಿ. ನನ್ನ ಗಂಡ ಸಮರ್ಥ, ನನ್ನ ಗಂಡ ಶಕ್ತಿವಂತ ಎಂದು ಲೋಕ ತಿಳಿಯುವ ಹಾಗೆ ಇವತ್ತು ಲಕ್ಷ್ಮಿಯೂ ತಿಳಿಯುವಂತಾಯಿತಲ್ಲ. ಏನು ಮಾಡಿದ್ದೇನೆ ಅಂತ ನೀನು ಹೇಳ್ತಾ ಇದ್ದಂತೆಯೇ ಇನ್ನೇನೇನನ್ನು ಮಾಡಬಹುದು ಎಂಬ ಕಲ್ಪನೆ ಗರಿಗೆ ತರುವುದಕ್ಕೆ ತೊಡಗಿದೆ. ಪ್ರಚೋದನೆ ಪಡೆಯುವುದಕ್ಕೂ ಸಾಧ್ಯ ಇದೆ. ಆ ಕಾಲದಿಂದಲೇ ಒಂದು ಸಂಚಲನವು ವೈಕುಂಠದಲ್ಲಿ ಸೃಷ್ಟಿಯಾದದ್ದು ನಿನ್ನ ಗಮನಕ್ಕೆ ಬಂತೋ ಗೊತ್ತಿಲ್ಲ. ಸಂಚಲನ? ಹೌದು, ನಾನು ಗಮನಿಸ್ತಾ ಇದ್ದೆ. ನೀವು ಮಾತನಾಡುವಾಗೆ ನನ್ನಲ್ಲಿ ಸಂಚಲನ ಅನುಭವ ಆಗಿದೆ. ಇನ್ನು ಅದು ತರಂಗ ತರಂಗವಾಗಿ ಹೇಗೆ ವಿಸ್ತಾರಗೊಳ್ಳುತ್ತದೆ ನೋಡ್ಬೇಕು. ತಡಿ 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 ನೋಡೋಣ. ಶ್ಲಾಘಿಸುತ್ತೇನೆ ಸಿರಿಜರಸನ ಕರದೊಳಿರುವ ಸುದರ್ಶನ ಕೇಳುತ್ತಲಾಗೋ ಕಿರುನಗೆಯ ಬೀರುತ್ತ ಕಿರುನಗೆಯ ಬೀರುತ್ತ ಕಿರುನಗೆಯ ಬೀರುತ್ತೆ ತಿಳಿದು ಕರ ಮುಗಿದೆಂದವ ಭಾವದ ಪ್ರಕಟೀಕರಣಕ್ಕೆ ಭಾಷೆ ಅನ್ನುವಂತಹ ಒಂದು ಉಪಾಧಿ ಒಂದು ವಿಚಿತ್ರವಾದ ಕಲ್ಪನೆ ಅದು. ಅಂತಸ್ಥವಾದಂತಹ ಭಾವವನ್ನೆಲ್ಲ ಪ್ರಪಂಚದಲ್ಲಿ ಪ್ರಕಟಿಸುವುದಕ್ಕಿರುವ ಮಾಧ್ಯಮ. ಇಷ್ಟವಾದವರ ಕುರಿತು ಹೊಗಳಿಕೆ, ನಮಗಾಗದೇ ಇದ್ದವರ ಬಗ್ಗೆ ತೆಗಳಿಕೆ, ಅಥವಾ ಯಾರದ್ದೋ ಕುರಿತಾದ ಔದಾಸೀನ್ಯ ಭಾವ, ಇದನ್ನೆಲ್ಲ ಸ್ಫುಟಗೊಳಿಸುವುದಕ್ಕೆ ಆ ಭಾಷೆ ಅನುಕೂಲವನ್ನು ಕಲ್ಪಿಸುತ್ತದೆ. ಯಾವುದೇ ಒಂದು ಮಾಧ್ಯಮದ ಪರಿಪೂರ್ಣವಾದಂತಹ ವಿನಿಯೋಗ ಎಷ್ಟು ಬಗೆಯಲ್ಲಿ ಆಗುತ್ತದೆ ಅನ್ನುವ ಅನುಭವ ಆದದ್ದು ವೈಕುಂಠ ಲೋಕದಲ್ಲಿರುವ ನನಗೆ ಹಿಂದೆ ಹೊಸತು. ದೇವ್ರೆ ದೇವ್ರೆ ಎಂತ ಮಾತಾಡಿದ್ದೀರು, ಹೇಳಿದ್ದೇ ಹೇಳಿದ್ದು, ಹೊಗಳಿದ್ದೇ ಹೊಗಳಿದ್ದು, ಹೊಗಳುವಲ್ಲಿದ್ದಂತಹ ಉದ್ದೇಶ ಏನು ಅನ್ನುವಂತಹ ಕಲ್ಪನೆ ಪಕ್ಕನೆ ಯೋಚಿಸಿದವನಿಗೆ ಬಾರದು. ಆದರೆ ಶ್ರೀಹರಿಯ ಕರಾಗ್ರದಲ್ಲಿ ಸದಾಕಾಲ ಸ್ಥಿತನಾಗಿರುವ ಸುದರ್ಶನ ನಾಮಕನಾದಂತಹ ನನಗೆ ಅದರ ಚೆನ್ನಾದಂತಹ ಅರಿವಾಗುತ್ತದೆ. ನಾರಾಯಣನ ಪಾರಮ್ಯವನ್ನು, ನಾರಾಯಣನ ಶ್ರೇಷ್ಠತೆಯನ್ನು ಅರಿಯದೇ ಇದ್ದವರಾರು ವೈಕುಂಠದಲ್ಲಿ? ಶರದಿಮಥನದ ಕಾಲದಲ್ಲಿ ಉದಿಸಿ ಬಂದಂತಹ ಸಾಗರೋದ್ಭವೇ ವರ್ಣಮಾಲಿಕೆಯನ್ನು ಹರಿಯ ಕೊರಳಿಗಿಕ್ಕಿದ ಕಾಲದಲ್ಲಿ ಪಾದಕಾನತರಾದವಳಿಗೊಂದು ಅವಕಾಶವನ್ನು ಸ್ವಾಮಿ ಕಲ್ಪಿಸಿದ. ಏನು ಬೇಕು ನಿನಗೆ? ನಿಮ್ಮ ಹೃದಯದಲ್ಲೇ ಸದಾ ವಾಸವಾಗುವ ಅವಕಾಶ ಕೊಡಿ ಅಂತ ಕೇಳಿದರು. ಏನು ಧ್ವನಿಸ್ತದೆ ಇದು? ಶುದ್ಧ ಅದ್ವೈತದ ಪ್ರತೀಕವಾಗಿ ಪರಿಣಮಿಸಿತು ಪ್ರಪಂಚದಲ್ಲಿ. ಸತಿಪತಿಯರು ಪರಸ್ಪರರು ಅನ್ಯೋನ್ಯವಾಗಿ ಸಂಸಾರ ಸಾಗಿಸಬೇಕಿದು ಲೋಕಕ್ಕಿರುವ ಆದರ್ಶ. ತನ್ನ ಪತಿಯ ಹೃದಯವನ್ನೇ ತನ್ನ ವಾಸಸ್ಥಾನವನ್ನಾಗಿ ಅಪೇಕ್ಷಿಸ್ತಾಳೆ, ಪ್ರಾರ್ಥಿಸ್ತಾಳೆ ಒಬ್ಬಳಾಕೆ ಸತಿ ಅಂತಾದರೆ ಅಲ್ಲಿ ಅದ್ವೈತ ಸಿದ್ಧಿ ಆಯಿತು ಅಂತರ್ಥ. ಈಗ ಗಂಡನನ್ನು ಹೊಗಳಿದ್ದೋ ಅಲ್ಲ ತನ್ನನ್ನೇ ತಾನು ಹೊಗಳಿಕೊಂಡದ್ದೋ ಅನುಮಾನ ಹುಟ್ಟುತ್ತದೆ. ಪರಮಧಾಮವಾದಂತಹ ವೈಕುಂಠವೇ ಪರಮಾಶ್ರಯವಾದದ್ದು ಜೀವಿಗೆ ತನ್ನ ಸಾಧನೆಗೆ. ಇಲ್ಲಿಂದಲೇ ಹೊರಡುತ್ತದೆ, ಇಲ್ಲಿಗೆ ಮುಗಿಯುತ್ತದೆ ಈ ಒಂದು ಜೀವನ ಯಾನದ ಬಹು ವಿಸ್ತಾರವಾದಂತಹ ಸಂಚಾರದಲ್ಲಿ ನಾನಾ ಕವಲುಗಳನ್ನು ಪ್ರಭೇದಗಳನ್ನು ಪ್ರಪಂಚದಲ್ಲಿ ಕಾಣುವ ಬಗೆಯಾಗಿ ಹೋಗುತ್ತದೆ. ವೈಕುಂಠ ಲೋಕದಲ್ಲಿದ್ದವರಿಗೆ ಆ ಪ್ರಭೇದ ಕಾಣಿಸ್ತದೆಯೇ? ಇದು ಪ್ರಶ್ನೆ ಇರುವುದು. ಕಾಣಿಸ್ತದೆ ಅಂತಾದರೆ
ಹೃದಯದ ಭಾಷೆ ಲಕ್ಷ್ಮೀದೇವಿಯ ವದನದಿಂದ ಮಾತಾಗಿ ಹೊರಬಂತಲ್ಲ ಇಂದಿನ ದಿನ. ಹಾಗಿದ್ರೆ ನಾನು ಲಕ್ಷ್ಮಿಯ ಮಾತು ಅಂತ ಸ್ವೀಕರಿಸಲೋ ನಾರಾಯಣನ ಹೃದಯದ ಮಾತು ಅಂತ ಸ್ವೀಕರಿಸಲೋ? ಸಮಸ್ಯೆ ಆಯ್ತಲ್ಲ. ಈಗ ಅವನ ಹೃದಯದಲ್ಲೇ ಉಂಟೋ ಹೇಗೆ? ನಾನೇ ಪ್ರಪಂಚದಲ್ಲಿ ಅನ್ನು ಹಾಗೆ ಹೇಳಿಸಿಕೊಳ್ಳಬೇಕು ಅಂತ ಅದಕ್ಕೆ ಸತಿಯ ಮೂಲಕವಾಗಿ ಹೇಳಿಸಿಕೊಂಡು ಅಲ್ಲ, ಇದಕ್ಕೆ ಪರಿಪೂರ್ಣವಾದಂತ ಹೊಣೆ ಲಕ್ಷ್ಮೀದೇವಿಯಾಗಿ ಉಳಿದಳೋ ಇಂದಿಗೆ? ಅದೇ ಹೌದು ಅಂತಾದರೆ ನಮಗೂ ಒಂದು ಅವಕಾಶ ಸಿದ್ಧವಾಯಿತು ಅಂತಲೇ ಅರ್ಥ. ಯಾವುದೆಲ್ಲ ಅದ್ವೈತದ ಸಾಕಾರ ಸ್ವರೂಪವಾಗಿ ವೈಕುಂಠ ಲೋಕದಲ್ಲಿ ಸ್ಥಿತವಾಗಿತ್ತೋ ಈ ತನಕವು, ಅದೆಲ್ಲದಕ್ಕೂ ಪ್ರತ್ಯೇಕ ಪ್ರತ್ಯೇಕವಾದಂತಹ ಅಸ್ತಿತ್ವ ಒಂದು ಕಲ್ಪಿಸಲ್ಪಟ್ಟಿತು, ಚೋದಿಸಲ್ಪಟ್ಟಿತು ಅಂತ ಅರ್ಥ. ಕೆಲವು ದಿನಗಳಿಂದ ಬಂದಿದೆ ನಮಗೆ ಯೋಚನೆ. ಇವತ್ತಿನ ದೇವಿಯ ಮಾತು ಕೇಳಿ ನಮಗೆ ಯಾವ ಪ್ರಚೋದನೆಯೂ ಆದದ್ದಲ್ಲ. ಸಂದರ್ಭ ಸಿಕ್ಕಿತಲ್ಲ ಅನ್ನುವುದಕ್ಕಾಗಿ ಮಾತ್ರ ಸಂಭ್ರಮ ಹುಟ್ಟಿದ್ದು. ಹೃದಯಸ್ಥವಾದಂತಹ ಭಾವವನ್ನು ಪ್ರಕಟ ಮಾಡುವಂತಹ ಒಂದು ಸಂದರ್ಭಕ್ಕಾಗಿ ನಾನೂ ಕಾಯುತ್ತಾ ಇದ್ದವನು. ಇಂದೀಗ ಸರಿಯಾದ ಅವಕಾಶ, ವೇದಿಕೆ ಒಂದು ಸಿದ್ಧವಾಗಿ ಹೋಯಿತು. ಯಾಕೆ? ಲಕ್ಷ್ಮೀದೇವಿ ಪ್ರತ್ಯೇಕವಾಗಿ ನಾರಾಯಣನಿಂದ ನಿಂತು ಅವನ ಸಗಿದಂತಹ